ನ್ಯೂಸ್ ಅಟ್ 1 ಗೆ ಸ್ವಾಗತ ನಾನು ರಾಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಆಸ್ತಿ ತೆರಿಗೆ ಹೆಚ್ಚಳ ವಿರುದ್ಧದ ಹೋರಾಟಕ್ಕೆ ಸಿಕ್ಕ ಜಯ ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರ ಜೊತೆ ಮೀಟಿಂಗ್ ಖಾಲಿ ಮತ್ತು ವಾಣಿಜ್ಯ ನಿವೇಶನಗಳ ತೆರಿಗೆ ಕಡಿತಕ್ಕೆ ನಿರ್ಧಾರ ಹಿಂದಿ ವಿರೋಧಿ ದಿನಾಚರಣೆ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆ ವಿರುದ್ಧ ಕರವೇ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಲೆನಾಡಿನಲ್ಲಿ ಉತ್ತರೆ ಮಳೆ ಆರ್ಭಟ ಪ್ರಮುಖ ಜಲಾಶಯಗಳಿಗೆ ಹೆಚ್ಚಿದ ಒಳಹರಿವು ಲಿಂಗನಮಕ್ಕಿಯಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆಯ ಸಾಧ್ಯತೆ ಶಿವಮೊಗ್ಗದಲ್ಲಿ ಆಸ್ತಿ ತೆರಿಗೆ ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು ಪಾಲಿಕೆ ವಿಧಿಸಿರುವ ಆಸ್ತಿ ತೆರಿಗೆ ಸಂಪೂರ್ಣ ಅವೈಜ್ಞಾನಿಕ ಹಾಗೂ ಅಸಂಬದ್ಧವಾಗಿದೆ ಎಂದು ಶಿವಮೊಗ್ಗ ನಾಗರಿಕರ ಹಿತರಕ್ಷಣಾ ವೇದಿಕೆ ಪಾಲಿಕೆ ವಿರೋಧ ಪಕ್ಷದವರು ಹಾಗೂ ನಗರದ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಈ ತೆರಿಗೆ ಹೆಚ್ಚಳವನ್ನು ಹಿಂಪಡೆಯುವಂತೆ ಕೂಡ ಆಗ್ರಹಿಸಿದರು ಇದೀಗ ಈ ಹೋರಾಟಕ್ಕೆ ಫಲ ಸಿಕ್ಕಿದೆ ಹೌದು ವಿಧಾನಸೌಧದಲ್ಲಿ ಆಸ್ತಿ ತೆರಿಗೆ ಕುರಿತು ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸಚಿವ ಜಗದೀಶ್ ಶೆಟ್ಟರ್ ವಹಿಸಿದರು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ಸುನಿಲ್ ಕುಮಾರ್ ಹುಬ್ಬಳ್ಳಿ ಶಾಸಕ ಬೆಲ್ಲದ್ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಅಜಯ್ ನಾಗಭೂಷಣ ಇಲಾಖೆಯ ನಿರ್ದೇಶಕರಾದ ಕಾವೇರಿ ಶಿವಮೊಗ್ಗ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವಸಂತ್ ಕುಮಾರ್ ಹೊಸಪೇಟೆ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಅಶ್ವಿನ್ ಕೊತ್ತಂಬರಿ ಮುಂತಾದವರು ಭಾಗವಹಿಸಿದರು ತೆರಿಗೆ ಬದಲಾವಣೆಗೆ ತೀವ್ರವಾಗಿ ಒತ್ತಾಯ ಮಾಡಲಾಯಿತು ಎಸ್ಆರ್ ದರ ಆಧಾರಿತ ಆಸ್ತಿ ತೆರಿಗೆಯನ್ನು ವಿರೋಧಿಸಲಾಯಿತು ಈ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಬೆಂಗಳೂರಿಗೂ ಎಸ್ಆರ್ ದರ ಆಧಾರಿತ ತೆರಿಗೆ ಜಾರಿ ತನ್ನಿ ಎಂದು ತಾಕೀತು ಮಾಡಿದರು ಆಗ ಅಧಿಕಾರಿಗಳಲ್ಲಿ ಯಾವುದೇ ಉತ್ತರ ಇರಲಿಲ್ಲ ಕಾನೂನು ಜಾರಿಯಾಗಿಬಿಟ್ಟಿದೆ ಎಂಬ ಸಬೂಬು ನೀಡಲಾಯಿತು ಸಭೆಯ ಕೊನೆಯಲ್ಲಿ ವಸತಿ ಖಾಲಿ ನಿವೇಶನಗಳಿಗೆ ತೆರಿಗೆ ರಿಯಾಯಿತಿ ವಾಣಿಜ್ಯ ನಿವೇಶನಗಳಿಗೆ ತೆರಿಗೆ ಕಡಿತಗೊಳಿಸಲು ತೀರ್ಮಾನಿಸಲಾಯಿತು ಅಲ್ಲದೆ ಕಟ್ಟಡದ ಸುತ್ತಲಿನ ಖಾಲಿ ಜಾಗಕ್ಕೆ ತೆರಿಗೆ ವಿನಾಯಿತಿಗೆ ಸಭೆ ತೀರ್ಮಾನಿಸಿತು ಆದರೆ 2021-22 ಸಾಲಿನ ತೆರಿಗೆ ಹೆಚ್ಚಳ ಹಿಂದಕ್ಕೆ ಪಡೆಯಲು ಮತ್ತು ಪ್ರತಿ ವರ್ಷ ತೆರಿಗೆ ಏರಿಕೆ ಮಿತಿಗೆ ಸಚಿವ ಬೈರತಿ ಬಸವರಾಜು ನಿರಾಕರಿಸಿದರು ರಾಜ್ಯದಲ್ಲಿನ ಪ್ರತಿಯೊಂದು ಗ್ರಾಮಕ್ಕೆ ಸ್ಮಶಾನ ನಿರ್ಮಿಸಲು ಜಾಗ ನೀಡಬೇಕು ಹಾಗೂ ಅತಿವೃಷ್ಟಿಯಿಂದ ಜಮೀನು ಮನೆ ಕಳೆದುಕೊಂಡ ಪರಿಹಾರ ನೀಡಬೇಕು ಎಂದು ಸಂಯುಕ್ತ ಜನತಾದಳ ರಾಜ್ಯ ಕಾರ್ಯದರ್ಶಿ ಶಶಿಕುಮಾರ್ ಎಸ್ ಗೌಡ ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 20,000 ಅಧಿಕ ಗ್ರಾಮಗಳಿವೆ 15,000 ಗ್ರಾಮಗಳಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಶ್ಮಶಾನ ಜಾಗವಿಲ್ಲ ಗ್ರಾಮಗಳಲ್ಲಿ ವಾಸಿಸುವ ಶೇಕಡ 70% ರೈತರು ಜನರಿಗೆ ಶವ ಸಂಸ್ಕಾರಕ್ಕೆ ಸ್ವಂತ ಜಾಗವಿಲ್ಲ ಅದೇ ರೀತಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಬಡವರು ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ರಾಜ್ಯದಲ್ಲಿ ಬಡ ನಾಗರಿಕರು ಮೃತಪಟ್ಟರೆ ಅಂತ್ಯಕ್ರಿಯೆ ನಡೆಸಲು ಮೃತರ ಸಂಬಂಧಿಕರಿಗೆ ತಕ್ಷಣ 5,000 ರೂಪಾಯಿ ನೀಡುವಂತೆ ಸರ್ಕಾರದ ಸ್ಪಷ್ಟ ಆದೇಶವಿದೆ ಆದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವುದೇ ಅರ್ಜಿಗಳು ವಿಲೇವಾರಿಯಾಗದೆ ಹಾಗೆ ಉಳಿದುಕೊಂಡಿವೆ ಹಾಗಾಗಿ ಈ ಬಗ್ಗೆ ತಕ್ಷಣ ಕ್ರಮ ವಹಿಸುವಂತೆ ಸಂಯುಕ್ತ ಜನತಾದಳ ಪಕ್ಷ ಆಗ್ರಹಿಸಿದೆ ಮಾಡ್ತಾ ಇದೀವಿ ಸಮ್ಮುಖ ಜನತಾಳದ ವತಿಯಿಂದ ವಿಷಯ ಏನಂತಂದರೆ ವಿಷಯ ಸ್ಮಶಾನದ ಬಗ್ಗೆ 6,000 ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ 20,000 ಗ್ರಾಮಗಳು 20,000 ಗ್ರಾಮಗಳಲ್ಲಿ ಕೂಡ 15,000 ಗ್ರಾಮಗಳಲ್ಲಿ ಸ್ಮಶಾನಗಳಿಲ್ಲ ಆ ಸ್ಮಶಾನಗಳು ಮಾಡಿಕೊಡ್ಬೇಕು ಸ್ಮಶಾನಕ್ಕೆ ಜಾಗ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಅದೊಂದು ಧರಣಿ ಅದೇ ರೀತಿ
ಬರ ಮತ್ತು ನೆರೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಏನು ಮನೆ ಜಮೀನು ಕಳ್ಕೊಂಡಿದ್ರು ರೈತರು ಅವರಿಗೆ ಇನ್ನೂ ಕೂಡ 2018-19-20 ಸಾಲದಿಂದ ಯಾವುದೂ ಇನ್ನೂ ಪರಿಹಾರ ನೀಡಿಲ್ಲ ಆ ಪರಿಹಾರ ನೀಡಬೇಕು ಅಂತ ಹೇಳಿ ಅದೇ ರೀತಿ 5000 ರೂಪಾಯಿ ಅಂತ್ಯಕ್ರಿಯೆ ಕೊಡ್ತಾರೆ ಸತ್ತಾಗ ಬಡವ ಸತ್ತರೆ ಅದನ್ನು ಯಾವುದೂ ವಿಲೇವಾರಿ ಆಗ್ತಿಲ್ಲ ಅಧಿಕಾರ ನಿರ್ಲಕ್ಷ್ಯದಿಂದ ಅದೊಂದು ವಿಚಾರ ಹಾಗೆಯೇ ವಿಧವಾ ವೇತನ ಪಿಂಚಣಿ ಅಂಗವಿಕಲರ ವೇತನವನ್ನು ಈ ಕಳೆದ 2 ವರ್ಷದಿಂದ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಈ ಮೂರು ವಿಚಾರಗಳನ್ನು ಮಾನ್ಯ ಪ್ರಧಾನ ಮುಖ್ಯಮಂತ್ರಿಗಳು ಈ ಅಧಿವೇಶನದಲ್ಲಿ ಚರ್ಚೆಗೆ ತಗೊಂಡು ಆ ಚರ್ಚೆ ವಿಚಾರ ಮಂಡನೆಯಾಗಿ ಈ ಮೂರು ವಿಚಾರಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಮಾತನ್ನ ಹೇಳ್ತಾ ನಾನು ಧರಣಿ ನಡೆಸ್ತಾ ಇದ್ದೇನೆ ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಹಿಂದಿ ವಿರೋಧಿ ದಿನವನ್ನು ಆಚರಣೆ ಮಾಡಲಾಯಿತು ಆ ಕುರಿತಾದ ಒಂದು ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ ಮತ್ತು ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625 623 ಬಂದಿದೆ ತುಂಬ ಖುಷಿ ಆಗ್ತಿದೆ ನನಗೆ ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ ಫುಲ್ ಮರೆಯಲ್ಲ ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು ನಮಗೆ ಏನಾದ್ರೂ ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ ಪ್ರವೇಶ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0818-82-3535 9992-5342 ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ ಮನಸ್ಸಿಗೆ ಮುದ ನೀಡುವ ಒಳಾಂಗಣ ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ ವೈವಿಧ್ಯಮಯ ಬೇಕರಿ ತಿನಿಸುಗಳು ಇವೆಲ್ಲವೂ ಈಗ ವಿನೋಬ ನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ ವಿಧಾತ್ರಿ ಭವನ ತೇ ಮನೆತರ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಶುಭಾಶಯ ಕೋರಿ ನಮ್ಮ ದೂರವಾಣಿ ಸಂಖ್ಯೆ 9900218866 ಹಾಯ್ ಶಿವಮೊಗ್ಗ ಏನ್ ಸಮಾಚಾರ ಸಂಜೆ 5ಕ್ಕೆ ಕರುಣಾಳು ಬಾ ಬೆಳಕೆ ಬೆಳಗ್ಗೆ 7ಕ್ಕೆ
ವಿರಾಮದ ನಂತರ ನ್ಯೂಸ್ ಅಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ರಾಷ್ಟ್ರೀಯ ಹಿಂದಿ ದಿವಸ್ ಆಚರಣೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಹಿಂದಿ ವಿರೋಧಿ ದಿನವಾಗಿ ಆಚರಿಸಲಾಯಿತು. ಹಿಂದಿ ವಿರೋಧಿ ದಿನವಾಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಗಳ ಮೂಲಕ ಹೊರಟು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮಾಡುತ್ತಿರುವ ಹುನ್ನಾರದ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ಅಲ್ಲದೆ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಕರ್ನಾಟಕದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ, ರಕ್ಷಣಾ ವೇದಿಕೆಗೆ ಜೈ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಜೈ. ಹಿಂದಿ ದಿವಸ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಹಿಂದಿ ದಿವಸವನ್ನು ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತಿನ ಸೆಪ್ಟೆಂಬರ್ 14ನ್ನು ಅನುಮೋದನೆ ಮಾಡಿದೆ. ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾರಥ್ಯದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ, ಇದನ್ನು ರಾಜ್ಯಾದ್ಯಂತ ನಾವು ಕನ್ನಡ ಹಿಂದಿ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಂದು ಈ ದೇಶದ ಸ್ವತಂತ್ರ ಬಂದ ನಂತರದಲ್ಲಿ ಪ್ರಾಂತ್ಯವಾರಗಳು ಅಂದರೆ ಆಯಾ ಭಾಷೆಗೆ ತಕ್ಕವಾಗಿ ನಾವು ಈ ರಾಜ್ಯ ಈ ದೇಶವನ್ನು ವಿಭಜನೆ ಮಾಡಿದ್ದೀವಿ. ಆಯಾ ಭಾಷೆಗೆ ತಕ್ಕಂತೆ ಆಯಾ ಪ್ರತಿಯೊಂದು ಭಾಷೆಗೂ ಅವರದ ಸ್ವಂತ ಭಾಷೆಗೆ ತನ್ನ ತಾಯ್ನಾಡಿನ ಭಾಷೆಗೆ ರಾಷ್ಟ್ರ ಭಾಷೆಯನ್ನಾಗಿ ನಾವು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಉತ್ತರ ಭಾರತೀಯ ಏನು ಇವತ್ತಿನ ರಾಜಕಾರಣಿಗಳಿದ್ದಾರೆ ಅವರ ಮುಂದಿನ ಏನು ವ್ಯವಹಾರದ ಒಂದು ಉದ್ದೇಶಕ್ಕಾಗಿ ಇವತ್ತು ರಾಷ್ಟ್ರೀಯ ಹಿಂದಿಯನ್ನು ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಲ್ಲೂ ಏನು ಇದನ್ನು ಅನುಮೋದನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದನ್ನು ನಾವು ಕರ್ನಾಟಕ ರಕ್ಷಣೆಗೆ ಶಿವರಾಮೇಗೌಡರ ಮನೆ ಉಗ್ರವಾಗಿ ಪ್ರತಿಭಟಿಸ್ತೀವಿ. ಯಾಕೆಂದರೆ ಇದು ಆಗಬಾರ್ದು. ಯಾಕೆಂದರೆ ಕನ್ನಡ ನಾಡಿಗೆ 2000 ವರ್ಷಗಳ ಒಂದು ಇತಿಹಾಸ ಇದೆ, ಶಾಸ್ತ್ರೀಯ ಸ್ಥಾನಮಾನ ಇದೆ, ಹಾಗೆ ಕನ್ನಡಕ್ಕೆ ಒಂದು ತನ್ನದೇ ಆದ ಒಂದು ವಿಶೇಷವಾದ ಒಂದು ಗೌರವ ಇದೆ. ಇದ್ರ ಮೇಲೆ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವ ಅಪಮಾನ ಅಗೌರವ ಅಂತ ನಾನು ಹೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈಬಿಟ್ಟು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಅಂಗೀಕಾರ ಮಾಡಬಾರ್ದು. ಈ ದಿನವನ್ನು ನಾವು ಎಲ್ಲರೂ ಸೆಪ್ಟೆಂಬರ್ 14 ಮಾಡಿದ್ರೆ ಇದನ್ನು ಹಿಂದಿ ವಿರೋಧಿ ದಿನ ಅಂತೇಳಿ ನಾವು ವಿರೋಧ ಮಾಡ್ತೀವಿ. ಈ ವಿಚಾರವಾಗಿ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ಮುಂದಿನ ದಿನಮಾನಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಯೋಜನೆಯನ್ನು ಹಾಕೊಳ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಈ ದಿನವನ್ನು ಹಿಂದಿ ದಿವಸವನ್ನಾಗಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇದು ನಮ್ಮ ಕರ್ನಾಟಕ. ಸೆಪ್ಟೆಂಬರ್ 9ರಂದು ಹೈದರಾಬಾದ್ನಲ್ಲಿ ನಡೆದ 6 ವರ್ಷದ ಮಗುವಿನ ಮೇಲಿನ ಅತ್ಯಾಚಾರ ಖಂಡಿಸಿ ಹಾಗೂ ಕಾಮುಕನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆಯ ಯುವಕರು ಮತ್ತು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಘಟನೆ ಸಂಬಂಧ ಇದುವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಶಿವಮೊಗ್ಗ ಜಿಲ್ಲೆಯ ಯುವತಿಯರು ಮತ್ತು ಹೆಣ್ಣು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಈಗಿರುವ ಓಬವ್ವ ಪಡೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕು. ಆದಷ್ಟು ಬೇಗ ಕೃತ್ಯ ಎಸಗುವ ಅಪರಾಧಿಗಳನ್ನು ಬಂಧಿಸಿ ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ಬಂಧಿಸಿ 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 ಎಲ್ಲಿದೆ ನ್ಯಾಯ ಸತ್ಯದ ನ್ಯಾಯ ಎಲ್ಲಿದೆ ನ್ಯಾಯ ಸತ್ಯದ ನ್ಯಾಯ ಗಲ್ಲು ಶಿಕ್ಷೆ ಎಲ್ಲಿದೆ ನ್ಯಾಯ ಸತ್ಯದ ನ್ಯಾಯ ಜಸ್ಟಿಸ್ ಫಾರ್ ಜೈದ್ ಜಸ್ಟಿಸ್ ಫಾರ್ ಜೈದ್ ಎಲ್ಲಿದೆ ನ್ಯಾಯ ಸತ್ಯದ ನ್ಯಾಯ ಜಸ್ಟಿಸ್ ಫಾರ್ ಜೈದ್ ಜಸ್ಟಿಸ್ ಫಾರ್ ಜೈದ್ ಜಸ್ಟಿಸ್ ಫಾರ್ ಜೈದ್ ಎಲ್ಲಿದೆ ನ್ಯಾಯ ಸತ್ಯದ ನ್ಯಾಯ ಶಿಕ್ಷೆ ಏನು? ಶಿಕ್ಷೆ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಧಿಕ್ಕಾರ ಎಲ್ಲಿದೆ ನ್ಯಾಯ? 32,033 ರೇಪ್ ಆಗಿದೆ ಕಳೆದ 2 ವರ್ಷದಿಂದ. ಅವರ ಪ್ರಕಾರ ದಿನಾಂಕ ಸರಿಸುಮಾರು 38 ಕೇಸ್ ಆಗ್ತಾ ಇದೆ. ಆದ್ದರಿಂದ ಈ ರೇಪಿಗಾಗಿ ಯಾವುದೇ ರೀತಿಯ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ರೇಪಿಸ್ಟ್ಗಳಿಗೆ ಯಾವುದೇ ರೀತಿಯ ಶಿಕ್ಷೆ ವಿಧಿಸುವಲ್ಲಿ ವಿಫಲವಾಗಿದೆ. ನಮ್ಮ ಗೃಹ ಸಚಿವರ ಹತ್ರ ಹೇಳಿದರೆ ಅವರು ರಾತ್ರಿ 8 ಗಂಟೆ ಮೇಲೆ ಅವರಿಗೇನು ಕೆಲಸ ಅಂತ ಬೇಜಾಪ್ತಿರು ಉದ್ರ ಕೊಡ್ತಾರೆ. ಮೊನ್ನೆ ತಾನೇ ಹೈದರಾಬಾದ್ನಲ್ಲಿ ಆಗಿ ಒಂದು 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ. ಆ ಮಗು ಈಗ ಇಲ್ಲ, ಸಾವಿನಪ್ಪಿದೆ. ಇದಕ್ಕೆ ಇನ್ನೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಆದ್ದರಿಂದ ಇವತ್ತು DC ಅವರ ಮುಖಾಂತರ ನಾವು ಮನವಿ ಮಾಡಿದ್ದೇವೆ. ಆದಷ್ಟು ಬೇಗ ಅವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ DC ಅವರ ಮುಖಾಂತರ ನಾವು ಮನವಿ ಮಾಡಿದ್ದೇವೆ. ಮಲೆನಾಡಿನ ಮಳೆಗೆ ನದಿಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ. ಈ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ನನ್ನ
ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ, ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಮತ್ತು ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರ್ ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ ಅಲ್ಲಿ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರೂ ಡೌಟ್ ಇದ್ರೆ ಆರಾಮಾಗಿ ಕೇಳ್ಬೋದು, ಅಲ್ಲಿ ಯಾರು ಏನೋ ಅನ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0812-8834-9842-3616-2612-12 99-1-534-442 99-2-534-442 ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು, ಇವೆಲ್ಲವೂ ಈಗ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ ಥೇ ಮನೆತರ. ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರ? ಸಂಜೆ 5ಕ್ಕೆ ಕರುಣಾಳು ಬಾ ಬೆಳಕೆ, ಬೆಳಗ್ಗೆ 7ಕ್ಕೆ. ವಿರಾಮದ ನಂತರ ನ್ಯೂಸ್ ಅಟ್ವನ್ಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ತಂಬಾಕು ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಕೋಟ್ಪಾ 2003 ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜೇಶ್ ಸುರ್ಗಿಹಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ CEO MM ವೈಶಾಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲಾಖೆ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಸ್ವಾಗತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸೊ ಈ ಸ್ವಾಗತ
ಸಂಸ್ಕರಣಾ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕು ಅಂತ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನ ಕೋರ್ಟ್ ಬಾ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಯುವಕರು ಮಕ್ಕಳು ಹಾಗೂ ಸಾರ್ವಜನಿಕರ ಸ್ವಾಸ್ಥ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೋಟ್ಪಾ ಕಾಯ್ದೆ ಇರತಕ್ಕಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಬಳಕೆಯ ನಿಯಂತ್ರಣದ ವಿರುದ್ಧ ಇರತಕ್ಕಂಥ ಈ ಕೋಟ್ಪಾ ಕಾಯ್ದೆಯ ಅಡಿಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈಗಿನ ಯುವಕರು ತಂಬಾಕು ಬಳಕೆಯಿಂದ ಬಹಳಷ್ಟು ಮಾದಕ ವ್ಯಸನಗಳಿಗೆ ಗುರಿಯಾಗ್ತಾ ಇದ್ದಾರೆ. ತಮ್ಮ ಜೀವನವನ್ನು ಈ ತಂಬಾಕು ಉತ್ಪನ್ನಗಳ ಬಳಕೆಯಿಂದಾಗಿ ಹಾಳು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ವಿದ್ಯಾರ್ಥಿಗಳ ಸ್ವಾಸ್ಥ್ಯದ ಕಡೆಗೆ ಜಾಗೃತಿಯನ್ನು ಮೂಡಿಸಲು ಹಾಗೂ ಶಾಲಾ ಆವರಣಗಳಲ್ಲಿ ಶಾಲಾ ಮಟ್ಟದ ವಲಯಗಳಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಹಾಗಾಗಿಯೇ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾಂಡಿಮೆಂಟ್ಸ್, ಟೀ ಸ್ಟಾಲ್ ಹಾಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕಡ್ಡಾಯವಾಗಿ ನಾಮಫಲಕವನ್ನು ಕಡ್ಡಾಯಗೊಳಿಸಲಾಗಿದೆ. ಆದರೂ ಕೂಡ ಅದು ತ್ವರಿತಗತಿಯಲ್ಲಿ ಯಾರೂ ಕೂಡ ಅನುಸರಿಸ್ತಾ ಇಲ್ಲ. ತದನಂತರ ಬಿಡಿ ಬಿಡಿಯಾಗೂ ಕೂಡ ತಂಬಾಕು ಉತ್ಪನ್ನಗಳನ್ನು ಖರೀದಿ ಮಾಡುವುದನ್ನು ಕೂಡ ನಿಷೇಧಿಸಲಾಗಿದೆ. ಆದರೆ ಇದರ ವ್ಯಸನಗಳಿಗೆ ಈಗಿನ ಯುವ ಪೀಳಿಗೆ ಗುರಿಯಾಗ್ತಾ ಇರತಕ್ಕಂಥದ್ದು ಬಲಿಯಾಗ್ತಾ ಇರತಕ್ಕಂಥದ್ದು ವಿಷಾದಕರ. ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಹಾಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲಾಖೆ ಪರವಾಗಿ ತುಂಬಲು ಧನ್ಯವಾದಗಳನ್ನ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಮನಿ ಅಥವಾ ನಮ್ಗೆ ಯಾರು ತಿಳಿಸಿ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ನಾವು 100% ಟ್ರೈ ಮಾಡ್ತೀವಿ. ನಮ್ದು ಎಲ್ಲರಿಗೆ ಆಫೀಸ್ ಕೂಡ ನಾವು ಆಲ್ರೆಡಿ ಹೇಳಿದೀವಿ, ಪದೇ ಪದೇ ಸ್ಕೂಲ್ಗೆ ಹೋಗ್ಬಿಟ್ಟು ಭೇಟಿ ಕೊಡಿ ಅಂತ. ಈಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ನಮ್ಮವರೆಲ್ಲರೂ ಕೂಡ ಬಂದ್ಬಿಟ್ಟು ಸ್ಕೂಲ್ಗೆ ಭೇಟಿ ಕೊಡೋಕೆ ಶುರು ಮಾಡ್ತಾರೆ. ಇದು ಒಂದ್ ಸೈಡ್. ಇನ್ನೊಂದ್ ಸೈಡ್ ಇದು ಟೊಬ್ಯಾಕೋ ರಿಲೇಟೆಡ್, ಕಂಪ್ಲೀಟ್ಲಿ ಟೊಬ್ಯಾಕೋ ರಿಲೇಟೆಡ್ ಇಲ್ಲ, ಬಟ್ ನಮಗೆ ಏನ್ ಬೇಕು ಸ್ಕೂಲ್ ಅಂದ್ರೆ ಯಾರು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಈಗ ಎಷ್ಟೊಂದ್ ಜನ. ಈಗ ನಾನು ಯಾರೋ ಒಂದು 1 ಇಯರ್ ಕಂಪ್ಲೀಟ್ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ನಮ್ದು ಡಿಸ್ಟ್ರಿಕ್ಟ್ ಅಲ್ಲಿ ಆಗೋದು 5,500 ಅಂತ ಕ್ರೈಮ್ ಆಗುತ್ತೆ. ನಾನು ಎಂಟೈರ್ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದಾಗ 90% ಒಫೆಂಡರ್ಸ್ ಇರ್ತಾರೆ. ಅದು ಕಳ್ತನ ಮತ್ತೆ ಅಲ್ಲೇ ಬಾಡಿಲಿ ಒಫೆನ್ಸಸ್ ಅಂತ ನಾವೇನ್ ಹೇಳ್ತೀವಿ ಹೊರತಾಡೋ ವಿಷಯದಲ್ಲಿ 90% ಜನ ಸ್ಕೂಲ್ ಅಲ್ಲಿ ಡ್ರಾಪ್ ಔಟ್ ಇರ್ತಾರೆ. ಅವ್ರು 70ಗೆ ಸ್ಕೂಲ್ ಬಿಡ್ತಾರೆ, ಇಲ್ಲ 90ಗೆ ಬಿಡ್ತಾರೆ, ಇಲ್ಲ ಮ್ಯಾಕ್ಸಿಮಮ್ 10th standard ಅಂತ ಹೋಗ್ಬಿಟ್ಟು 10th ಫೇಲ್ ಆಗ್ತು. ಸ್ಕೂಲ್ ನಮ್ದು ಫಾರ್ಮಲ್ ಸಿಸ್ಟಮ್ ಏನಿದೆ ಅದರಿಂದ ಆಚೆ ಬಂದಿರ್ತಾರೆ. ಅವ್ರ ಫಾರ್ಮಲ್ ಸಿಸ್ಟಮ್ ಇಂದ ಆಚೆ ಬಂದಾಗ ಅವ್ರ ಪಿಯರ್ ಗ್ರೂಪ್ ಚೇಂಜ್ ಆಗುತ್ತೆ, ಅವ್ರಿಗೆ ಯಾರು ಗೈಡ್ ಮಾಡ್ಲಿಕ್ಕೆ ಇರೋದಿಲ್ಲ. ಸೊ ಅವ್ರ ಟೋಟಲ್ ಲೈಫ್ ದೃಷ್ಟಿಕೋನೇ ಚೇಂಜ್ ಆಗುತ್ತೆ. ಸೊ ಆ ರೀಸನ್ ಇಂದ ಈ ಸ್ಕೂಲ್ ನಲ್ಲಿ ಕಂಟಿನ್ಯೂಟಿ ಇರೋದು ನಮ್ಗೆ ಬಹಳ ಇಂಪಾರ್ಟೆಂಟ್. ಇದು ನಾನು DDPI ಅವರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಡ್ರಾಪ್ ಔಟ್ ಮಕ್ಕಳಿದ್ದಾರೆ ಅವ್ರಿಗೆ ಹೇಗಾದ್ರೂ ಮಾಡಿ ವಾಪಸ್ ಫಾರ್ಮಲ್ ಸಿಸ್ಟಮ್ ತರಬೇಕಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್ ಇದೆ. ಇದರಲ್ಲಿ ಬೇಕಾದ್ರೆ ನಮ್ದು ಸಹಾಯ ಬೇಕಂದ್ರೆ ನಾವು ಕೂಡ ಸಹಾಯ ಮಾಡ್ತೀವಿ. ಈಗ ಎಷ್ಟೊಂದು ಸ್ಕೂಲ್ ನಲ್ಲಿ ಮಕ್ಕಳು ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಆತರ ಸ್ಕೂಲ್ ಬೇಕಾದ್ರೆ ಪೊಲೀಸ್ ಅವ್ರು ಬಂದು ಕೂಡ ಅವ್ರಿಗೆ ಹೇಳಿಕೆ ಅವ್ರಿಗೆ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದೊಂದು ಸೆಕೆಂಡ್ ರಿಕ್ವೆಸ್ಟ್ ಇದೆ. ಇದು ಬಿಟ್ಟು ನಿಮ್ಗೆ ಎಲ್ಲಾರು ಗೊತ್ತಿದೆ ಇದು ಕೋಪನ್ ಅಲ್ಲಿ ಏನೇನು ರೂಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಏನಾದ್ರೂ ಇಶ್ಯೂಸ್ ಕಂಡು ಬಂದ್ರೆ ದಯವಿಟ್ಟು ನಮ್ ಗಮನಕ್ಕೆ ತಗೊಂಡ್ಬನ್ನಿ. ನಮ್ ಕಡೆ ಮುಂದಕ್ಕೆ ಈ ಬಗ್ಗೆ ನಮ್ದು ಸ್ವಲ್ಪ ಸರ್ವಿಸ್ ರೀಸನ್ ಕೂಡ ಇದೆ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಕ್ರೈಮ್ ಆಗುತ್ತೆ, ಸೊ ಆ ಕ್ರೈಮ್ ಗೆ ಎಲ್ಲದಕ್ಕೆ ಕೂಡ ಅವ್ರೆಲ್ಲರೂ ರೂಟ್ ಅಥವಾ ಸೋರ್ಸ್ ಅಂತ ಹೇಳಿರುತ್ತೆ. ಸೊ ಆ ರೂಟ್ ಮತ್ತೆ ಸೋರ್ಸ್ ಯಾವ ಕೂಡ ನಮಗೆ ಸಣ್ಣದ್ರಿಂದಾನೇ ಅವರು ಡೆವಲಪ್ ಆಗೋ ಕೈಯಿಂದ ಶುರುವಾಗಿ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಬಗ್ಗೆ ಹೇಳ್ಬೇಕು, ತಂಬಾಕು ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಕೂಲ್ ನಲ್ಲಿ ಅಥವಾ ಮಲೆನಾಡು ಕರಾವಳಿ ಸೇರಿದಂತೆ ರಾಜ್ಯದೆಲ್ಲೆಡೆ ವ್ಯಾಪಕ ಮಳೆಯಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಮಳೆರಾಯನ ಆರ್ಭಟ ಜೋರಾಗಿದೆ. ಜಿಲ್ಲೆಯ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ನದಿಗಳು ತುಂಬಿ ಹರಿತಾ ಇದ್ದು ಜಲಾಶಯಗಳ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ನಾಡಿಗೆ ಬೆಳಕು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ. ಗರಿಷ್ಠ ಮಟ್ಟ 1819 ಅಡಿ ಇದ್ದು 1815.90 ನೀರು ಸಂಗ್ರಹವಾಗಿದೆ. ನೀರಿನ ಮಟ್ಟ 1816 ಅಡಿ ತಲುಪುತ್ತಿದ್ದಂತೆ
ನೀರಿನ ಒಳಹರಿವನ್ನು ಗಮನಿಸಿ ಜನರ ಹಿತದೃಷ್ಟಿ ಮತ್ತು ಅಣೆಕಟ್ಟಿನ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ನೀರನ್ನು ರೇಡಿಯಲ್ ಗೇಟಿನ ಮೂಲಕ ಹೊರಬಿಡುವ ಸಾಧ್ಯತೆ ಇದೆ ಎಂದು ಕೆಪಿಸಿ ಮೂಲಗಳು ತಿಳಿಸಿವೆ. ಭದ್ರಾ ಜಲಾಶಯದ ಒಳಹರಿವಿನಲ್ಲೂ ಏರಿಕೆ ಕಂಡುಬಂದಿದೆ. ಗರಿಷ್ಠ ಮಟ್ಟ 186 ಅಡಿ ಇದ್ದು ಇಂದಿನ ಮಟ್ಟ 185 ಅಡಿ ಇದೆ. ನೀರಿನ ಒಳಹರಿವು 14,296 ಕ್ಯೂಸೆಕ್ ಇದ್ದು 15,812 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ಸಂಭಾಷಣೆಕಾರರಾಗಿ ಗುರುತಿಸಿಕೊಂಡಿದ್ದ ಗುರುಕಶ್ಯಪ್ ಹೃದಯಾಘಾತಕ್ಕೊಳಗಾಗಿ ನಿಧನರಾಗಿದ್ದಾರೆ. ಕನ್ನಡದ ಹಲವಾರು ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದ ಗುರುಕಶ್ಯಪ್ ಅವರಿಗೆ ಕಳೆದ ರಾತ್ರಿ ಹೃದಯಾಘಾತವಾಗಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲೇ ಇಹಲೋಕ ತ್ಯಜಿಸಿದ್ದಾರೆ. ರಮೇಶ್ ಅರವಿಂದ ಅಭಿನಯದ ಪುಷ್ಪಕ ವಿಮಾನ, ಗಣೇಶ್ ಅಭಿನಯದ ಸುಂದರಾಂಗ ಜಾಣ, ಪ್ರಿಯಾಂಕಾ ಉಪೇಂದ್ರ ಅಭಿನಯದ ದೇವಕಿ, ಪ್ರಜ್ವಲ್ ದೇವರಾಜ್ ಅಭಿನಯದ ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ಅನೇಕ ಸಿನಿಮಾಗಳಿಗೆ ಗುರುಕಶ್ಯಪ್ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ನಿಧನಕ್ಕೂ ಮುನ್ನ ಅನೇಕ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸಿಕೊಂಡಿದ್ದ ಅವರು ಧನಂಜಯ ನಟನೆಯ ಮಾನ್ಸೂನ್ ರಾಗ, ಶಿವರಾಜ್ ಕುಮಾರ್ ಅಭಿನಯದ ಬೈರಾಗಿ, ವೀಲ್ ಚೇರ್ ರೋಮಿಯೋ ಮುಂತಾದ ಸಿನಿಮಾಗಳಿಗೆ ಡೈಲಾಗ್ ಬರೀತಾ ಇದ್ದರು. ಆ ಸಿನಿಮಾಗಳು ತೆರೆ ಕಾಣುವುದಕ್ಕೂ ಮುನ್ನವೇ ಅವರು ಕೊನೆಯುಸಿರೆಳೆದಿದ್ದಾರೆ. ಗುರುಕಶ್ಯಪ್ ತಮ್ಮ ಪತ್ನಿ ಮತ್ತು ಮಗಳನ್ನು ಅಗಲಿದ್ದು ಇವರ ಸಾವಿಗೆ ನಟ ನಿರ್ದೇಶಕ ರಮೇಶ್ ಅರವಿಂದ್ ಸೇರಿದಂತೆ ಕನ್ನಡ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಸ್ತಿ ತೆರಿಗೆ ಹೆಚ್ಚಳ ವಿರುದ್ಧದ ಹೋರಾಟಕ್ಕೆ ಸಿಕ್ಕ ಜಯ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವರ ಜೊತೆ ಮೀಟಿಂಗ್. ಖಾಲಿ ಮತ್ತು ವಾಣಿಜ್ಯ ನಿವೇಶನಗಳ ತೆರಿಗೆ ಕಡಿತಕ್ಕೆ ನಿರ್ಧಾರ. ಹಿಂದಿ ವಿರೋಧಿ ದಿನಾಚರಣೆ. ಕೇಂದ್ರ ಸರ್ಕಾರದ ಹಿಂದಿ ಏರಿಕೆ ವಿರುದ್ಧ ಕರವೇ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಮಲೆನಾಡಿನಲ್ಲಿ ಉತ್ತರೆ ಮಳೆಯ ಆರ್ಭಟ. ಪ್ರಮುಖ ಜಲಾಶಯಗಳಿಗೆ ಹೆಚ್ಚಿದ ಒಳಹರಿವು. ಲಿಂಗನಮಕ್ಕಿಯಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆಯ ಸಾಧ್ಯತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ. ನನ್ನ ಸ್ಕೋರು 60.